ನಮಸ್ಕಾರ ವಾರ್ತೆಗಳ ಪ್ರಾಯೋಜಕರು. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಜಾರಿಗೊಂಡು 10 ವರ್ಷ ಕಳೆದರೂ ಅಸಮರ್ಪಕ ಜಾರಿ, ಕಾನೂನು ತಿದ್ದುಪಡಿಗೆ ಆಗ್ರಹಿಸಿ ಬೆಂಗಳೂರಿಗೆ ಜ್ಯೋತಿ ಯಾತ್ರೆ, ಸೈಬಣ್ಣ ಜಮದಾರ. ಚಿಲ್ಲಿ ಖ್ಯಾತರು ಕಿಲ್ಲಿ ಖ್ಯಾತರು ಎಷ್ಟಿ ಪಟ್ಟಿಯಲ್ಲಿ ರೇಣಮ್ಮ ವಿರುದ್ಧ ದಾಖಲಾದ ಜಾತಿ ನಿಂದನೆ ಪ್ರಕರಣ ರದ್ದುಗೊಳಿಸಲಿ ಮಹೇಂದ್ರ ಕುಮಾರ್ ಮಿತ್ರ. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಹಿಡಿಯಲು ಕಾಂಗ್ರೆಸ್ ಸರ್ವಸಿದ್ಧತೆ, 15 ಜನ ಸದಸ್ಯರಿಗೆ ಪ್ರಯಾಣ ಭಾಗ್ಯ. ಆಗಸ್ಟ್ 25ರಂದು ವೀರಶೈವ ಮಹಾಸಭಾ ರಾಜ್ಯ ಘಟಕ ಕಾರ್ಯಕಾರಿ ಸಮಿತಿ ಸದಸ್ಯರ ಆಯ್ಕೆಗೆ ಚುನಾವಣೆ, ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್. ಎಂಎಸ್ಎಂಇ ಉದ್ಯಮ ನೋಂದಾಯಿತ ಸಂಸ್ಥೆಗಳು, ವ್ಯಾಪಾರ ಅಂಗಡಿಗಳು ಟ್ರೇಡ್ ಲೈಸೆನ್ಸ್ ಪೂರ್ವ ವೀಕ್ಷಣೆಯಲ್ಲಿ ಅಡಿಯಲ್ಲಿ ಬರುವುದಿಲ್ಲ, ತ್ರಿವಿಕ್ರಮ್ ಜೋಶಿ. ಇಪ್ಪತ್ತೈದರಂದು ಭಗತ್ನ ಪದಗಳು ಕೃತಿ ಲೋಕಾರ್ಪಣೆ, ಭಗತ್ರಾಜ್ ನಿಜಂಕಾರಿ. ಇಪ್ಪತ್ತೇಳರಂದು ರೈತ ಧ್ವನಿ ಕಿರುಚಿತ್ರ ಬಿಡುಗಡೆ, ಹನುಮಂತ ಬ್ಯಾಗ್ವಾಟ್. ಮಾಜಿ ದೇವದಾಸಿ ಮಹಿಳೆಯರಿಗೆ ನಿವೇಶನ ಮಂಜೂರಿಗೆ ಆಗ್ರಹ. ದಲಿತ ಯುವಕನ ಕೊಲೆ ಆರೋಪಿಗೆ ಶಿಕ್ಷೆ ವಿಧಿಸಿ ಮೃತರ ಕುಟುಂಬಕ್ಕೆ ಪರಿಹಾರ ನೀಡಲು ಮನವಿ. ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಜಾರಿಗೊಳಿಸಲಾಗಿರುವ 371J ಸಮರ್ಪಕ ಜಾರಿಗೆ ಆಗ್ರಹಿಸಿ ಕಲಬುರಗಿಯಿಂದ ಪ್ರಾರಂಭವಾಗಿರುವ ಜ್ಯೋತಿ ಯಾತ್ರೆ ಈ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಸಂಚರಿಸಿ 29ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಮಾರೋಪಗೊಳ್ಳಲಿದೆ ಎಂದು ಕಲ್ಯಾಣ ಕರ್ನಾಟಕ 371J ಕಾನೂನು ತಿದ್ದುಪಡಿ ಹೋರಾಟ ಸಮಿತಿ ಅಧ್ಯಕ್ಷ ಸೈಬಣ್ಣ ಜಮದಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವೈಜನಾಥ್ ಪಾಟೀಲ್ ನೇತೃತ್ವದ ಅನೇಕ ಸಂಘಟನೆಗಳ ಹೋರಾಟದಲ್ಲಿ ಫಲವಾಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ 371J ಜಾರಿಗೊಳಿಸಿ 10 ವರ್ಷಗಳು ಕಳೆದಿವೆ. ಆದರೆ ಆಶಯ ಮಾತ್ರ ಈಡೇರಿಲ್ಲ. ಶಿಕ್ಷಣ, ಉದ್ಯೋಗ ಹಾಗೂ ಅಭಿವೃದ್ಧಿಯಲ್ಲಿ ಇಂದಿಗೂ ತಾರತಮ್ಯವನ್ನು ಎದುರಿಸಲುವಂತಾಗಿದೆ. ಈ ಭಾಗದ ವಿದ್ಯಾರ್ಥಿಗಳಿಗೆ ಹೈದರಾಬಾದ್ ಕರ್ನಾಟಕೇತರ ಜಿಲ್ಲೆಗಳ ವಿಶ್ವವಿದ್ಯಾಲಯಗಳು ಕೈಗಾರಿಕೆಗಳಲ್ಲಿ 8% ಮೀಸಲಾತಿ ನೀಡುತ್ತಿಲ್ಲ. ಈ ಭಾಗದಲ್ಲಿ ಅನೇಕ ಹುದ್ದೆಗಳು ಖಾಲಿ ಇದ್ದರೂ ಭರ್ತಿ ಕಾರ್ಯ ನಡೆಯುತ್ತಿಲ್ಲ. ಸರ್ಕಾರಿ ನೌಕರರು, ಪೊಲೀಸರು ಸೇರಿದಂತೆ ಅನೇಕರಿಗೆ ಮುಂಬಡ್ತಿ, ಬಡ್ತಿಗಳಲ್ಲಿ ನಿರಂತರ ಅನ್ಯಾಯ ಮುಂದುವರೆದಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗಳಿಗೆ 5,000 ಕೋಟಿ ರೂಪಾಯಿಗಳು ಅನುದಾನ ನೀಡುವುದಾಗಿ ಸರ್ಕಾರಗಳು ಹೇಳಿಕೊಂಡು ಬಂದಿವೆ ಹೊರತು ಫಲಿತಾಂಶ ಶೂನ್ಯವಾಗಿದೆ. ಇಂದಿಗೂ ಮೂಲಭೂತ ಸೌಕರ್ಯಗಳಿಂದ ಜನರು ವಂಚಿತರಾಗಿದ್ದಾರೆ. ಕಟ್ಟಡಗಳು, ರಸ್ತೆಗಳು ನಿರ್ಮಾಣ ಮಾಡಲಾಗುತ್ತಿದೆ ಹೊರತು ಜನರ ತಲಾ ಆದಾಯ ಹೆಚ್ಚಿಸಲು ಯಾವುದೇ ಕ್ರಮಗಳು ಕೈಗೊಂಡಿಲ್ಲ. ಶೈಕ್ಷಣಿಕವಾಗಿ ಹಿಂದುಳಿದಿರುವುದರಿಂದ ಅವಕಾಶಗಳು ದೊರೆಯದೆ ಹೋಗಿದೆ. ಸರ್ಕಾರಗಳು 371J ತಿದ್ದುಪಡಿಗೆ ಉಪಸಮಿತಿ ರಚಿಸಿಯಾದರೂ ಸಮಸ್ಯೆಗಳು ಪರಿಹಾರವಾಗುತ್ತಿಲ್ಲ. ಅಗತ್ಯ ಕಾನೂನು ತಿದ್ದುಪಡಿ ತರುವಂತೆ ಆಗ್ರಹಿಸಿ ಜ್ಯೋತಿ ಯಾತ್ರೆ ನಡೆಸಲಾಗುತ್ತಿದೆ. ಈ ಭಾಗದ ಶಾಸಕರುಗಳು, ಸಚಿವರುಗಳು ಸರ್ಕಾರ ಮೇಲೆ ಒತ್ತಡ ಹಾಕುವಂತೆ ಆಗ್ರಹಿಸಿ ಯಾತ್ರೆ ನಡೆಯಲಿದೆ ಎಂದರು. ಶೈಕ್ಷಣಿಕ ಮಟ್ಟವನ್ನು ನೋಡಿದಾಗ ಮೊನ್ನೆ ಎಸ್ಎಸ್ಎಲ್ಸಿಯಲ್ಲಿ ನಾವು ಯಾದಗಿರಿ ಜಿಲ್ಲೆ ಮತ್ತು ಗುಲ್ಬರ್ಗ ಬೀದರ್ ಜಿಲ್ಲೆ ನೋಡಿದಾಗ ನಾವು ಕಟ್ಟೆ ಪದದಾಗಿ ಬಂದಿದ್ದೀವಿ. ಇಲ್ಲಿ
ಸಂಕಲನದ ಇವತ್ತು ಇದೇ ಕಲ್ಯಾಣ ಕರ್ನಾಟಕ ಪ್ರದೇಶ ಪ್ರತಿಮಂಡಳಿಯಲ್ಲಿ ಅಕ್ಷರ ಆವಿಷ್ಕಾರ ಅಂತ ನಮ್ಮ ಏನು ಕಲ್ಯಾಣ ಕರ್ನಾಟಕ ಪ್ರದೇಶ ಪ್ರತಿಮಂಡಳಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಅಜಯ್ ಸಿಂಗ್ ಅವರು 1500 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಕ್ಷರ ಆವಿಷ್ಕಾರ ಅಂತ ಸ್ಕೀಮ್ ಅಲ್ಲಿ ಮಾಡಿಬಿಟ್ಟು ಆದ್ರೆ ರಿಸಲ್ಟ್ ಮಾತ್ರ ಶೂನ್ಯ ಇದೆ. ಆ ದುಡ್ಡೆಲ್ಲ ಯಾವ ರೀತಿಯಾಗಿ ಖರ್ಚು ಮಾಡ್ತಾ ಇದ್ದಾರೆ, ಯಾಕೆ ಶೈಕ್ಷಣಿಕವಾಗಿ ನಾವು ಅಭಿವೃದ್ಧಿ ಮಾಡ್ತಾ ಇಲ್ಲ. ಇವತ್ತು ಏನು ನಮ್ಮ ಯಾದಗಿರಿ ಜಿಲ್ಲೆ ಒಂದರಲ್ಲೇ ಏನು 5000 ಸಹ ಶಿಕ್ಷಕರ ಹುದ್ದೆಗಳು ಖಾಲಿ ಅದಾವ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ 3000 ಹುದ್ದೆಗಳು ಖಾಲಿ ಅದಾವ. ಅದೇ ರೀತಿಯಾಗಿ ಎಲ್ಲ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ 12045 ಏನು ಪ್ರೌಢಶಾಲೆಗಳು ಅದಾವ. ಎಲ್ಲಾ ಶಾಲೆಗಳನ್ನು ಕೂಡ ನಮ್ಮ ಭಾಗದ ಏನು ಇಲ್ಲಿ ಶಿಕ್ಷಕರ ಕೊರತೆಗಳು ಅದಾವ. ಆ ಶಿಕ್ಷಕರ ಕೊರತೆಗಳು ನೀಗಿಸ್ಲಿಕ್ಕೆ ಬರೀ ಇಲ್ಲ. ಆಮೇಲೆ ಬೇರೆ ಬೇರೆ ಇಲಾಖೆಗಳು, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಕೆಪಿಟಿಸಿಎಲ್, ಬೇರೆ ಎಲ್ಲಾ ಇಲಾಖೆಗಳನ್ನು ಕೂಡ ಇವತ್ತು ಹುದ್ದೆಗಳು ಖಾಲಿ ಅದಾವ. ಸರ್ಕಾರಕ್ಕೆ ಏನಾದ್ರೂ ಈ ಭಾಗದ ಹುದ್ದೆಗಳನ್ನ ಭರ್ತಿ ಮಾಡ್ಕೊಂಡು ಬಂದಾಗ ಆರ್ಥಿಕ ಇಲಾಖೆಯ ಪರವಾನಗಿ ತಗೋಬೇಕು, ಅವರಿಂದ ಇದು ಪರ್ಮಿಷನ್ ತಗೋಬೇಕು ಅಂತ ಹೇಳ್ತಾರೆ. ಆದ್ರೆ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ವಿಶೇಷವಾದಂತ 371 ಸ್ಥಾನಮಾನ ಇರೋದ್ರಿಂದ, ಮೀಸಲಾತಿ ಇರೋದ್ರಿಂದ ಆರ್ಥಿಕ ಇಲಾಖೆಯಲ್ಲಿ ಯಾವುದೇ ಅನುಮೋದನೆ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರನೂ ಅದೇ ಕೆಲಸ ಮಾಡ್ತಾ ಇದೆ, ಹಿಂದಿನ ಬಿಜೆಪಿ ಸರ್ಕಾರನು ಈ ಭಾಗಕ್ಕೆ ಅನ್ಯಾಯ ಮಾಡ್ತಾನೆ ಬಂದಿದೆ. ಅದೇ ರೀತಿ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ 371 ಜಿಲ್ಲೆಗಳ 2013ಕ್ಕೆ ಜಾರಿಗೆ ಬಂತು. ಆದ್ರೆ ಜಾರಿಗೆ ಬಂದ ಕೂಡಲೇ ಈ ಭಾಗದ ಶೈಕ್ಷಣಿಕ ಸಮಸ್ಯೆಗಳು ಬಗೆಹರಿಸಲಿಲ್ಲ, ಈ ಭಾಗದ ನಿರುದ್ಯೋಗದ ಸಮಸ್ಯೆಗಳು ಬಗೆಹರಿಸಲಿಲ್ಲ. ಆಮೇಲೆ ನಾವೇನು ಇವತ್ತು ಈ ಭಾಗದ ಡೆವಲಪ್ಮೆಂಟ್ ಆಗಬೇಕು, ಈ ಭಾಗದಲ್ಲಿ ಹೊಸ ಹೊಸ ಇಂಡಸ್ಟ್ರಿಗಳು ಬರಬೇಕು, ಈ ಭಾಗದ ನಿರುದ್ಯೋಗಿ ಯುವಕರಿಗೆ ಉದ್ಯೋಗಗಳು ಸಿಗಬೇಕು ಅಂತ ಏನು ಆಸೆ ಇಟ್ಕೊಂಡಿದ್ದೀವಿ, ಆ ಆಸೆ ಪರಿಪೂರ್ಣ ಆಗಿಲ್ಲ ಅನ್ನೋದು ನೋವಿನ ಸಂಗತಿ ಆಗಿದೆ. ಆ ಕಾರಣಕ್ಕಾಗಿ ನಾವು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಈ 371 ಜ್ಯೋತಿ ಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ನಾವು ಈ ಜ್ಯೋತಿ ಯಾತ್ರೆ ಉದ್ದಕ್ಕೂ ಎಲ್ಲಾ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರು ಮತ್ತು ಕರ್ನಾಟಕದ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರವನ್ನ ಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಪ್ರಮುಖವಾದ ಬೇಡಿಕೆಗಳೇನಂದ್ರೆ ಇವತ್ತು 371 ಜಿಲ್ಲೆಗಳನ್ನು ಸಮರ್ಪಕವಾಗಿ ಜಾರಿಗೊಳ್ಳಬೇಕು. ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ 24 ಜಿಲ್ಲೆಗಳಲ್ಲಿ 8% ನೇಮಕಾತಿ ಮತ್ತು 9 ಮೀಸಲಾತಿಯನ್ನ ಕೊಡಬೇಕು. ಇವತ್ತು ನಾನ್ ಎಚ್ಕೆ ಅಂದ್ರೆ ಹೈದರಾಬಾದ್ ಕರ್ನಾಟಕ ಯೋಧರ ಸಿಬ್ಬಂದಿಗಳನ್ನು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ 20% ಮೀಸಲಾತಿಯನ್ನ ನೀಡಿ ಇವತ್ತು ಅವರಿಗೆ ಪ್ರಮೋಷನ್ ಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ಭಾಗದ ಸರ್ಕಾರಿ ನೌಕರರು ಇವತ್ತು ಮೈಸೂರು ಕರ್ನಾಟಕ, ಬೆಂಗಳೂರು ಕರ್ನಾಟಕ, ಮುಂಬೈ ಕರ್ನಾಟಕದಲ್ಲಿ ಕೆಲಸ ಮಾಡುವವರಿಗೆ ಒಂದೇ ಒಂದು ನಯಾ ಕೆಲಸ ಕೂಡ ಇವತ್ತು ಮುಂಬರ್ತಿ ನೀಡುವಲ್ಲಿ ಮೀಸಲಾತಿಯನ್ನ ಗೊತ್ತಾ ಇಲ್ಲ. ಆದ್ರೆ ಇವತ್ತು ಬೆಂಗಳೂರಿನ ಏನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಾವು 8% ಮುಂಬರ್ತಿಯನ್ನ ಕೊಡ್ತಾ ಇದೀವಿ ಇವತ್ತು ಸರ್ಕಾರ ಏನ್ ಹೇಳ್ತಾ ಇದೆ ಅದನ್ನು ಕೂಡ ನಾವು ಖಂಡಿಸ್ತೀವಿ. ಇವತ್ತು ಹಲವಾರು ಇಲಾಖೆಗಳಲ್ಲಿ ನಾವು ಬರೀ ಏನು ಸಚಿವಾಲಯದ ನೌಕರರಿಗೆ ಅಂದ್ರೆ ವಿಧಾನಸೌಧ ವಿಕಾಸಸೌಧದಲ್ಲಿ ಕೆಲಸ ಮಾಡುವಂತ ನೌಕರಿಗೆ ಮಾತ್ರ 8% ಮುಂಬರ್ತಿ ಮೀಸಲಾತಿಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಬೇರೆ ಬೇರೆ ಇಲಾಖೆಯವರು ಇವತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಎಷ್ಟೋ ಜನರು ಕೋರ್ಟ್ ಮೆಟ್ಟಿಲು ಹೋಗಿದ್ದಾರೆ, ಕೆಎಪಿ ಹೋಗಿದ್ದಾರೆ, ಹೈಕೋರ್ಟಿಗೆ ಹೋಗಿದ್ದಾರೆ. ಆದ್ರೂ ಕೂಡ ಅಲ್ಲಿ ಇಲ್ಲಿವರು ಪ್ರತ್ಯೇಕವಾದಂತ ಜ್ಯೇಷ್ಠತೆ ಪಟ್ಟಿ ಮಾಡುತ್ತವೇ ಇಲ್ಲ ಬಿಬಿಎಂಪಿ ವ್ಯಾಪ್ತಿಯಲ್ಲಿ. ಆಮೇಲೆ ಅವರಿಗೆ 371 ಜೀವತಲಮಡಿಯಲ್ಲಿ 8% ಮುಂಬರ್ತಿ ಕೂಡ ಕೊಡಲಿಕ್ಕೆ ರೆಡಿ ಇಲ್ಲ. ಇದನ್ನ ನಾವು ಖಂಡಿಸುತ್ತಾ ಈ ಕಲಮನ್ನ ತಿದ್ದುಪಡಿ ಮಾಡಿ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ 24 ಜಿಲ್ಲೆಯಲ್ಲಿ 8% ನೇಮಕಾತಿ ಮತ್ತು ಮುಂಬರ್ತಿ ಮೀಸಲಾತಿಯನ್ನ ಸರ್ಕಾರ ನೀಡಬೇಕು. ಮತ್ತು ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಸಂದರ್ಭದಲ್ಲಿ ವಿಜಯಕುಮಾರ್ ಮಠಪತಿ, ಯಶವಂತರಾಜ್ ಸೂರ್ಯವಂಶಿ, ಶ್ರೀನಿವಾಸ್ ದೇವರೆಡ್ಡಿ, ಮುಕ್ಕಪ್ಪ ಚೌಹಾಣ್, ಡಿಎಸ್ ಹಡಲಗಿ ಸೇರಿದಂತೆ ಅನೇಕರಿದ್ದರು. ಶಿಳ್ಳಿ ಖ್ಯಾತರು ಹಾಗೂ ಕಿಳ್ಳಿ ಖ್ಯಾತರು ಒಂದೇ ವೃತ್ತಿ ಸಮುದಾಯಗಳಾಗಿದ್ದು 1977ರಲ್ಲಿ ಹಿಂದುಳಿದ ವರ್ಗಗಳಲ್ಲಿದ್ದ ಎರಡು ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿಯೇ ಕೇಂದ್ರ ಹಿಂದುಳಿದ ಬುಡಕಟ್ಟು ಮತ್ತು ಸಮಾಜ ಕಲ್ಯಾಣ ಕಾರ್ಮಿಕ ಸಚಿವಾಲಯ ಪ್ರಕಟಿಸಿದ್ದು ನಗರದ ವಾರ್ಡ್ ನಂಬರ್ 31 ಸದಸ್ಯೆ ರೇಣಮ್ಮ ವಿರುದ್ಧ ದಾಖಲಾಗಿರುವ ಜಾತಿ ದೌರ್ಜನ್ಯ ಪ್ರಕರಣ ರದ್ದುಗೊಳಿಸಬೇಕೆಂದು ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರಸಭೆ ವಾರ್ಡ್ ನಂಬರ್ 31ರಿಂದ ಶಿಳ್ಳಿ ಖ್ಯಾತ ಪ್ರಮಾಣದ ಪತ್ರದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿರುವ ರೇಣಮ್ಮ ಭೀಮರಾಯ ಇವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದಿರುವ ಕುರಿತು ಛಲವಾದಿ ಮಹಾಸಭಾದ ಮಾಜಿ ಅಧ್ಯಕ್ಷ ರವೀಂದ್ರನಾಥ್ ಪಟ್ಟಿ ನೀಡಿರುವ ದೂರಿನ ಮೇರೆಗೆ
ಜಾರಿ ನಿರ್ದೇಶನಾಲಯ ಸ್ಥಳ ಪರಿಶೀಲನೆ ನಡೆಸಿ ನೀಡಿದ ವರದಿ ಆಧಾರದ ಮೇಲೆ ಜಿಲ್ಲಾ ಜಾತಿ ಪ್ರಮಾಣ ಪತ್ರ ಪರಿಶೀಲನಾ ಸಮಿತಿ ಅಧ್ಯಕ್ಷರು ಆಗಿರುವ ಜಿಲ್ಲಾಧಿಕಾರಿಗಳು ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಲು ಸೂಚಿಸಿದ್ದರು. ರಾಯಚೂರು ತಹಸೀಲ್ದಾರರ ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಿದ್ದರು. ನಗರಸಭೆ ಪೌರಾಯುಕ್ತರು ರದ್ದುಗೊಂಡಿರುವ ಜಾತಿ ಪ್ರಮಾಣ ಪತ್ರದ ಆಧಾರದ ಮೇಲೆ ಪ್ರಾದೇಶಿಕ ಆಯುಕ್ತರಿಗೆ ಪತ್ರ ಬರೆದಿದ್ದರಿಂದ ಸದಸ್ಯತ್ವ ರದ್ದುಗೊಳಿಸಲಾಗಿದೆ. ಪ್ರಾದೇಶಿಕ ಆಯುಕ್ತರ ಕ್ರಮ ಪ್ರಶ್ನಿಸಿ ರೇಣಮ್ಮ ಭೀಮರಾಯ ಇವರು ಹೈಕೋರ್ಟ್ ಮೊರೆ ಹೋಗಿದ್ದರು. ಆದರೆ ಪ್ರಕರಣ ಪರ ವಕೀಲರು ವಿಚಾರಣೆಗೆ ಹಾಜರಾಗದೇ ಇರುವುದರಿಂದ ಪ್ರಕರಣ ತಿರಸ್ಕೃತಗೊಂಡಿದೆ. ಆದರೆ ಶಿಳ್ಳೆಖ್ಯಾತರು ಕಿಳ್ಳೆಖ್ಯಾತರ ಕುರಿತಾಗಿ ನಗರಾಭಿವೃದ್ಧಿ ಇಲಾಖೆ ಹೊರಡಿಸಿರುವ ಜಾತಿ ಪಟ್ಟಿಯಲ್ಲಿ ಇಲ್ಲವೇ ಇಲ್ಲ. ಮೈಸೂರಿನ ಗಂಗಾಧರ್ ಎಂಬುವವರು ನೀಡಿರುವ ಜಾತಿ ವರದಿ, ಎಲ್ಜಿ ಹಾವನೂರು ನೀಡಿರುವ ಆಯೋಗದ ವರದಿಯಲ್ಲಿ ಶಿಳ್ಳೆಖ್ಯಾತೆ ಕಿಳ್ಳೆಖ್ಯಾತೆ ಸಮಾನಾಂತರ ಪದಗಳಾಗಿವೆ. ಆದರೆ ಮೊದಲ ಬಾರಿಗೆ ಪರಿಶಿಷ್ಟ ಜಾತಿಯವರ ವಿರುದ್ಧವೇ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದೆ. ಕೂಡಲೇ ಜಾತಿ ನಿಂದನೆ ಪ್ರಕರಣ ರದ್ದುಗೊಳಿಸಿ ರೇಣಮ್ಮ ಇವರಿಗೆ ನಗರಸಭೆ ಸದಸ್ಯತ್ವ ನೀಡಬೇಕೆಂದರು. ರವೀಂದ್ರನಾಥ್ ಪಟ್ಟಿ ಅವರದ್ದು ಕಂಪ್ಲೇಂಟ್ ಏನಿರ್ತಕ್ಕಂತಂದ್ರೆ ರೇಣಮ್ಮ ಅವರು ಶಿಳ್ಳೆಖ್ಯಾತ ಸಂಬಂಧ ಪಡ್ತಾರ ಹೊರತು ಶಿಳ್ಳೆಖ್ಯಾತ ಅಲ್ಲ ಅಂತ ಆಧಾರದ ಮೇಲೆ ಅವರದ್ದು ಜಾತಿ ಪ್ರಮಾಣ ಪತ್ರ ರದ್ದಾಗಿತ್ತು. ಇಲ್ಲಿ ಸೋಷಿಯಲ್ ವೆಲ್ಫೇರ್ ಅಂಡ್ ಲೇಬರ್ ಸೆಕ್ರೆಟರಿಯೇಟ್ ಒಂದು ಆರ್ಡಿನೆನ್ಸ್ ಮಾಡ್ತದ, ನೋಟಿಫಿಕೇಶನ್ ಇಶ್ಯೂ ಮಾಡ್ತದ, ಇದು ಕರ್ನಾಟಕ ಗಜೆಟ್ ನಲ್ಲಿ ಪಬ್ಲಿಷ್ ಆಗ್ತದ. ಸೊ ಪಬ್ಲಿಷ್ ಆಗಿರೋ ಡೇಟ್ ಏನಂತಂದ್ರೆ ಜನವರಿ 26, 1978. ಸೊ ಸ್ಟೇಟ್ ಗೌರ್ಮೆಂಟ್ ಅವರು February 1977 ಒಂದು ಎಂಟೈರ್ ಓಬಿಸಿನ ಬೇಸ್ ಅಪಾನ್ ಎಲ್ಜಿ ಅವನು ರಿಪೋರ್ಟ್ ಮೇಲೆ ಎಂಟೈರ್ ಓಬಿಸಿನ ಬ್ಯಾಕ್ವರ್ಡ್ ಕ್ಯಾಸ್ಟ್, ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಮತ್ತೆ ಬ್ಯಾಕ್ವರ್ಡ್ ಟ್ರೈಬ್ಸ್ ಅಂತ ಮೂರು ಡಿವಿಜನ್ ಮಾಡ್ತಾರ. ಸೊ ಆ ಮೂರು ಡಿವಿಜನ್ ಮಾಡ್ಬೇಕು ಅಂತಂದ್ರೆ ಈ ಕೆಳಗಡೆ ಕಾಮನ್ ಏನಿದೆ ಅಲ್ಲ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಇವೆಲ್ಲ ಏನಿದೆ ಅಂತಂದ್ರೆ 1976 ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಮೆಂಡ್ಮೆಂಟ್ ಆಕ್ಟ್ ಆಯ್ತು. ಯಾಕಂತಂದ್ರೆ ಕೆಲವು ಭಾಗದಲ್ಲಿ ಎಸ್ ಸಿ ಲಿಂಗ್ಸುನಲ್ಲಿ ಒಟ್ಟು ಎಸ್ ಸಿ ನಾನ್ ಎಸ್ ಸಿ ಅಂತ ಇತ್ತು, ಬೇರೆ ಚಿತ್ರದುರ್ಗ ಹೋದ್ರೆ ಅವ್ರು ಎಸ್ ಸಿ ಅಂತ ಕನ್ಸಿಡರ್ ಆಗ್ತಿತ್ತು. ಸೊ ಸ್ಟೇಟ್ ತಲೆ ಬ್ಯಾನ್ ಆದಾಗ ಅಂತಂದ್ರೆ ಸೆಂಟ್ರಲ್ ಅವ್ರನ್ನ ಪ್ರಪೋಸ್ ಮಾಡಿದಾಗ ಅವರು ಏನ್ ಏರಿಯಾ ರಿಸ್ಟ್ರಿಕ್ಷನ್ಸ್ ಇರ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಿ ಲಿಂಗ್ಸುನ ಎಸ್ ಸಿ ಇತ್ತಂತಂದ್ರೆ ಚಿತ್ರದುರ್ಗನು ಎಸ್ ಸಿ ಅಂತೇಸಿ ಈ ತರ ಮಾಡಿದ್ರು ರೋಡ್ರನ್ನ. ಸೊ ಆ ಕಾರಣದಿಂದ ಇಲ್ಲಿ ಅವ್ರು ಪಬ್ಲಿಷ್ ಮಾಡಿದಾಗ 77 ಸ್ಟೇಟ್ ಗೌರ್ಮೆಂಟ್ ಕರ್ನಾಟಕದವ್ರಿಗೂ ತಗೊಂಡಾಗ ಈ ಏನು ಸೀರಿಯಲ್ ನಂಬರ್ 1-2 ಬೇರೆ 1-18 ಏನ್ ಸೀರಿಯಲ್ ನಂಬರ್ ಸಿಗ್ತಾವಲ್ಲ ಇವು ಒಬಿಸಿ ಜಾತಿನಲ್ಲೂ ಇದ್ವು ಮತ್ತೆ ಎಸ್ ಸಿ ಎಸ್ ಟಿ ನಲ್ಲೂ ಇದ್ವು. ಸೊ ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಅವಾಗ ಏನ್ ಮಾಡ್ಬೇಕಾಗಿತ್ತಂದ್ರೆ ಅಂತಂದ್ರೆ ಈ ಒಬಿಸಿ ಜಾತಿಗಳು ಎಸ್ ಸಿ ಪಟ್ಟಿ ಮತ್ತೆ ಎಸ್ ಟಿ ಪಟ್ಟಿಯಲ್ಲಿ ಇದ್ರೆ ಅವ್ರಗ ಆರ್ಥಿಕವಾಗಿ ಮೇಲೆ ಬರಲು ಸಾಧ್ಯವಾಗುದಿಲ್ಲ, ಅವ್ರನ್ನ ಅವಕಾಶ ಎಲ್ಲ ಇವರೇ ಕಸ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಉದ್ದೇಶ ಇದ್ದಿದ್ರೆ ಅವ್ರನ್ನ ಏನಾದ್ರೂ ತೆಗಿಬೇಕಾಗ್ತಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪ್ರಪೋಸಲ್ ಕಳಿಸಿ ಅವ್ರನ್ನ ತೆಗಿಬೋದಾಗಿತ್ತು. ಬೇರೆ ಸ್ಟೇಟ್ ಗೌರ್ಮೆಂಟ್ ಹಂಗ್ ಮಾಡಲಿಲ್ಲ, ಅವ್ರನ್ನ ಎಸ್ ಸಿ ಎಸ್ ಟಿ ಪಟ್ಟಿಯಲ್ಲಿ ಉಳಿಸ್ಕೊಂಡು ಒಬಿಸಿ ಪಟ್ಟಿಯಲ್ಲಿ ಏನ್ ಬಂದಿದ್ರಲ್ಲ ಅಲ್ಲಿ ಡಿಲೀಟ್ ಮಾಡಿಸಿದ್ರು. ಸೊ ಇಲ್ಲಿ ಕೆಳಗಡೆ 23rd January 1978 ನಲ್ಲಿ ಡಿಲೀಟ್ ಮಾಡಿಸಿದ್ರು. ಸೊ ಇದರಲ್ಲಿ ಲಾಸ್ಟ್ ಕಾಲರ್ ನಲ್ಲಿ ಅಂಡರ್ ದಿ ಹೆಡಿಂಗ್ ಆಫ್ ಬ್ಯಾಕ್ವರ್ಡ್ ಟ್ರೈಬ್ಸ್ ನಲ್ಲಿ ಸೀರಿಯಲ್ ನಂಬರ್ 13 ಬಂದು ಶಿಳ್ಳೆಖ್ಯಾತ ಆ ಕಿಳ್ಳೆಖ್ಯಾತ ಅಂತಿದೆ. ಶಿಳ್ಳೆಖ್ಯಾತ ಮತ್ತೆ ಕಿಳ್ಳೆಖ್ಯಾತ ಎರಡು ಒಂದೇ. ಈಗ ರೇಣಮ್ಮಂದು ಶಿಳ್ಳೆಖ್ಯಾತ ಅಂತಂದ್ರೆ ಇರ್ಲಿ ಕಿಳ್ಳೆಖ್ಯಾತ ಅಂತಿರ್ಲಿ ಆ ಎಮ್ ಎಸ್ ಇರ್ತಾರ ಎರಡರ ಯಾವ್ದು ತಗೋಬಹುದು, ಯಾವ್ದಾದ್ರು ತಗೋಬಹುದು. ಈ ಕಿಳ್ಳೆಖ್ಯಾತ ಅಂದ್ರೆ ಅಂತಂದ್ರೆ ಅವ್ರು ಕಚ್ಚಾ ಮರಾಠಿ ಭಾಷೆ ಮಾತಾಡ್ತಾರ. ಸೊ ಈ ಸತಾರ ಡಿಸ್ಟ್ರಿಕ್ಸ್ ನಿಂದ ಅಲ್ಲಿಂದ ಕಲಬುರಗಿ ಮೂಲಕ ಅಲ್ಲಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಬಳ್ಳಾರಿ, ರಾಯಚೂರು ಮತ್ತೆ ಚಿತ್ರದುರ್ಗ ಈ ಭಾಗದಲ್ಲಿ ಆಗಿದ್ದಾರೆ. ಸೊ ಶಿಳ್ಳೆಖ್ಯಾತ ಕಿಳ್ಳೆಖ್ಯಾತ ಎರಡು ಒಂದೇ. ಇದಕ್ಕೆ ರಿಪೋರ್ಟ್ಸ್ ನಮ್ಮ ಹತ್ರ ಏನ್ ಅವೈಲೇಬಲ್ ಇದಾವ ಅಂತಂದ್ರೆ ಒಂದು ಗಂಗಾಧರ್ ಅನ್ನೋರು ಪ್ರೊಫೆಸರ್ ಮೈಸೂರು ಯೂನಿವರ್ಸಿಟಿಗ ಆಂಥ್ರೋಪಾಲಜಿ ರಿಪೋರ್ಟ್ಸ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ದ ಶಿಳ್ಳೆಖ್ಯಾತ ನೋನ್ ಬೈ ಡಿಫ್ರೆಂಟ್ ನೇಮ್ಸ್ ಸಚ್ ಆಸ್ ಕಿಳ್ಳೆಖ್ಯಾತ ಅಂತ ಇದೆ ಒಂದು ದಾಖಲಾತಿ. ಎರಡನೇ ದಾಖಲಾತಿ ಬಂದು ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ ದಾವಣಗೆರೆ ಅವರು ಅವರು ಹೇಳ್ತಾರೆ ಇಲ್ಲಿ ಇಂಪಾರ್ಟೆಂಟ್ ಏನಂತ ಅಂತಂದ್ರೆ ಎಲ್ಲಿ ಬ್ಯಾಕ್ವರ್ಡ್ ಲಿಸ್ಟ್ ಆಗಿ ಇದ್ದಿದ್ದನ್ನ ಸೋಷಿಯಲ್ ವೆಲ್ಫೇರ್ ಅಂಡ್ ಲೇಬರ್ ಸೆಕ್ರೆಟರಿ ಆದೇಶ ಮಾಡಿದ್ರಲ್ಲ ಆದೇಶ ಮಾಡಿದ್ರೆ ಎಲ್ಲ ಇಲಾಖೆಗಳು ಬರುತ್ತೆ. ಎಲ್ಲ ಇಲಾಖೆಗಳು ಬಂದ್ಮೇಲೆ ಈ ಆರ್ಡರ್ ನಲ್ಲಿ ಲೋಕಲ್ ಬೋರ್ಡ್ ಎಲೆಕ್ಷನ್ ಲಿಸ್ಟ್ ಅಲ್ಲಿ ಈ ಶಿಳ್ಳೆಖ್ಯಾತ ಕಿಳ್ಳೆಖ್ಯಾತ ಅನ್ನೋದು ಬಿಟ್ಟು ಎಲ್ಲ ಡಿಲೀಟ್ ಮಾಡಿದ್ದಾರೆ. ನಾ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಕೊಂಡಿನಿ ಇದೇನ್ ಬೈ ಚಾನ್ಸ್ ಮಿಸ್ ಆಗಿರ್ಬೇಕು. ಒಂದ್ ವೇಳೆ ಈ ಆರ್ಡರ್ನ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಇವತ್ತು ರೇಣಮ್ಮನ ಹೋಗಿರುತ್ತೆ
ಪಠ್ಯವರನ್ನೇ ಇಲ್ಲ, ರವೀಂದ್ರನಾಥ್ ಪಠ್ಯವರ ಅವಕಾಶನೇ ಸಿಕ್ತಿದ್ದಿಲ್ಲ. ಯಾಕಂತಂದ್ರೆ ಇಲ್ಲಿ ನಗರಾಭಿವೃದ್ಧಿ ಇಲಾಖೆದವ್ರು ತಪ್ಪು ಮಾಡಿದ್ದಾರೆ. ಅವ್ರು ಬೆಳ್ಳೆಗೆ ಅನ್ನೋದನ್ನ ಡಿಲೀಟ್ ಮಾಡಲಾರ ಸಲಗೆ ಇವತ್ತು ಇದರಲ್ಲಿ ಲೀಸ್ಟ್ ನಲ್ಲಿ ಇದೆ ಅದು. ಇಲ್ಲಂತಂದ್ರೆ ಇರ್ತಿದ್ದಿಲ್ಲ. ಮುಖ್ಯವಾಗಿ ಇನ್ನೊಂದು ಏನಂತಂದ್ರೆ ಈ DCVC ಏನ್ ಆದೇಶ ಇದೆ ಅಲ್ಲ, ಇದು ಎರಡು ಆಧಾರದ ಮೇಲೆ ಜಜ್ಮೆಂಟ್ ಕೊಟ್ಟಿದ್ದಾರೆ. ಅವ್ರ ಆದೇಶ ನೋಡಿದ್ರೆ ಸರಿಯಾಗಿ ಒಂದು 11-11 ಲೈನ್ ಇಲ್ಲ ಅವ್ರದ್ದು. ಆದ್ರೆ ಪ್ರೊಸೀಡಿಂಗ್ಸ್ ನಲ್ಲಿ ನಾವು ಗಮನಿಸಿದಾಗ ಅಂತಂದ್ರೆ ಇವರು ಏನ್ KS ಆಂಥ್ರೋಪಾಲಜಿ ರಿಪೋರ್ಟ್ ಕುತ್ಕೊಂಡಿದ್ದಾರೆ, ಅದರಲ್ಲಿ ಮೂರನೇಲೆ ಏನಿದೆ ಕಿಳ್ಳೆ ಖ್ಯಾತ ಇಸ್ ಆಲ್ಸೋ ನೋನ್ ಆಸ್ ಕಿಳ್ಳೆ ಖ್ಯಾತ ಅಂತ ಬರೆದಿದ್ದಾರೆ. ಕಿಳ್ಳೆ ಖ್ಯಾತ ಅಂತ ಏನಂತಂದ್ರೆ ಬ್ರಿಟಿಷರ ಹಿಂಗ ನಮ್ಮ ಕ್ಯಾಸ್ಟ್ ಮಾಡಕ್ ಅದಕ್ಕೆ ಪ್ರೊನೌನ್ಸಿಯೇಷನ್ ಮಾಡಕ್ ಬರ್ತಿದ್ದಿಲ್ಲ, ಹಂಗಾಗಿ ಜನಗಳು ಏನ್ ಹೇಳಲ್ಲ ಅದನ್ನೇ ಅವ್ರು ಸ್ಪೆಲ್ಲಿಂಗ್ ನಲ್ಲಿ ಬರ್ತಿತ್ತು. ಸೊ ಅದನ್ನ ಅವ್ರು ಪಾಯಿಂಟ್ ಅಲ್ಲಿ ಕನ್ಸಿಡರ್ ಮಾಡಿಲ್ಲ. ಆದ್ರೆ ಆ ರಿಪೋರ್ಟ್ ಮೇಲೆ ತಗೊಂಡಿದ್ದಾರೆ. ಏನಂತ ಅಂತಂದ್ರೆ ಇವ್ರು ಕಚ್ಚಾ ಭಾಷಾ ಮರಾಠಿ ಮಾತಾಡ್ತಾರೆ. ಅದರಲ್ಲಿ ಏನಂತಂದ್ರೆ ಟ್ರೆಡಿಷನಲ್ ಆಕ್ಯುಪೇಷನ್ ಆಫ್ ಶಿಳ್ಳೆ ಖ್ಯಾತ ಅವ್ರು ಏನ್ ಕೆಲಸ ಅಂತಂದ್ರೆ ಪಾರಂಪರಾಗಿ ಬಂದಿರೋದು ಗೊಂಬೆ ಹಾಸೋದು ಅಂತ ಹೇಳ್ದ. ಮತ್ತೆ ಬೆಳಗ್ಗೆ ಜೀವನದಲ್ಲಿ ಅಲ್ಲಿ ಇಲ್ಲಿ ಅಲೆಮಾರ ಮಾಡ್ಕೊಂಡು ಜೀವನ ಮಾಡೋದು, ರಾತ್ರಿ ಬಂದು ಗೊಂಬೆ ಹಾಸೋದು ಅಂತ ಹೇಳ್ದ. ಇದು ಕೆಳ್ಳೆ ಖ್ಯಾತದ್ದು ಶಿಳ್ಳೆ ಖ್ಯಾತದ್ದು ಸೇಮ್. ಆದ್ರೆ ಇದು ಯಾವಾಗಿತ್ತು? 1950ಕ್ಕಿಂತ ಮುಂಚೆ. ಈ ಸಂದರ್ಭದಲ್ಲಿ ಹುಸೇನ್ ಪಲಕನ ಮರಡಿ ಉಪಸ್ಥಿತರಿದ್ದರು. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆ 5 ದಿನ ಬಾಕಿ ಉಳಿದಿದ್ದು, ಕಾಂಗ್ರೆಸ್ ಅಧಿಕಾರ ಚುಕ್ಕಾಣಿಯನ್ನು ಹಿಡಿಯಲು ಪಕ್ಷದ ಸದಸ್ಯರೊಂದಿಗೆ ಪಕ್ಷೇತರರು ಹಾಗೂ JDS ಸರ್ವ ಓರ್ವ ಸದಸ್ಯರಿಗೆ ಪ್ರವಾಸ ಭಾಗಿ ಕಲ್ಪಿಸಿದೆ. ಈಗಾಗಲೇ ಕಾಂಗ್ರೆಸ್ ಬೆಂಬಲಿತ 15 ಜನ ಸದಸ್ಯರು ಪ್ರವಾಸಕ್ಕೆ ತೆರಳಿರುವುದು ಸದಸ್ಯರ ಸೆಳೆಯದಂತೆ ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗಿದೆ ಎಂದು ಹೇಳಲಾಗಿದೆ. ಸಂಸದರು ಹಾಗೂ 2 ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಕಾಂಗ್ರೆಸ್ ಬೆಂಬಲಿತರು ಸೇರಿ 13 ಜನರಿದ್ದು, 2 JDS ಸದಸ್ಯರು ಬೆಂಬಲಿಸುವ ಸಾಧ್ಯತೆಗಳಿದ್ದು, ಬಹುಮತ ಸಾಬೀತಿಗೆ ಅಗತ್ಯವಿರುವ ಸದಸ್ಯ ಬಲವನ್ನು ಕಾಂಗ್ರೆಸ್ ಕ್ರೋಢೀಕರಿಸಿಕೊಂಡಿದೆ ಎಂದು ಹೇಳಲಾಗಿದೆ. ಈಗಾಗಲೇ ಸದಸ್ಯರೊಂದಿಗೆ ಪಕ್ಷದ ಮುಖಂಡರು ಮಾತುಕತೆ ನಡೆಸಿ ಸಭೆಯಲ್ಲಿ ಅಭಿಪ್ರಾಯ ಸಹ ಸಂಗ್ರಹಿಸಿದ್ದಾರೆ. SC ಮಹಿಳೆಗೆ ಮೀಸಲಾಗಿರುವ ಅಧ್ಯಕ್ಷ ಸ್ಥಾನಕ್ಕೆ ನಗರಸಭೆ ಮಾಜಿ ಉಪಾಧ್ಯಕ್ಷ ನರಸಮ್ಮ ನರಸಿಂಹಲು ಮಾಡಗಿರಿ, ಉಪಾಧ್ಯಕ್ಷ ಸ್ಥಾನಕ್ಕೆ DCAಗೆ ಸೇರಿ ಸಾಜಿದ್ ಸಮೀರ್ ಹೆಸರನ್ನು ಅಂತಿಮಗೊಳಿಸಲಾಗಿದೆ ಎಂದು ಹೇಳಲಾಗಿದೆ. ಪಕ್ಷ ವರಿಷ್ಠರಿಗೂ ಮಾಹಿತಿಯನ್ನು ನೀಡಲಾಗಿದ್ದು, ಸದಸ್ಯರನ್ನು ಹಿಡಿದುಕೊಳ್ಳುವ ಅವಶ್ಯಕತೆ ಇರುವುದರಿಂದ ಪ್ರವಾಸ ವ್ಯವಸ್ಥೆ ಮಾಡಲಾಗಿದೆ. 9 ಜನ ಪಕ್ಷೇತರ ಸದಸ್ಯರುಗಳಿದ್ದು ಕಾಂಗ್ರೆಸ್ ಬೆಂಬಲಿತರೇ ಆಗಿದ್ದರೂ ಕೊನೆ ಕ್ಷಣದ ಬದಲಾವಣೆಯಿಂದ ರಕ್ಷಿಸಿಕೊಳ್ಳಲು ಕಾಂಗ್ರೆಸ್ ಮುಂದಾಗಿದೆ ಎಂದು ಹೇಳಲಾಗುತ್ತಿದೆ. ವಾರ್ಡ್ ನಂಬರ್ 31 ಸದಸ್ಯ ರೇಣಮ್ಮ ಭೀಮರಾಯ್ ಇವರಿಗೆ ಮತದಾನದ ಹಕ್ಕು ದೊರೆಯದೇ ಹೋದರೂ ಬಹುಮತಕ್ಕೆ ಬೇಕಿರುವ ಸದಸ್ಯ ಬಲವನ್ನು ಹೊಂದಾಣಿಕೆ ಮಾಡಿಕೊಂಡಿದೆ. ಪ್ರತಿಪಕ್ಷವಾಗಿರುವ BJP ಸಹ ಕೊನೆ ಪ್ರಯತ್ನದಲ್ಲಿ ತೊಡಗಿದೆ ಎಂದು ಹೇಳಲಾಗಿದ್ದು, 12 ಜನ ಹಾಗೂ ಶಾಸಕರು ಸೇರಿ 13 ಸದಸ್ಯ ಬಲವಿದೆ. JDS ಸದಸ್ಯರು ಯಾರಿಗೂ ಬೆಂಬಲಿಸುತ್ತಾರೆ ಎಂಬುದು ಸ್ಪಷ್ಟವಾಗಿಲ್ಲ. ಕೊರತೆ ಸದಸ್ಯ ಬಲ ಪಡೆಯಲು ಪಕ್ಷೇತರ ಸದಸ್ಯರಿಗೆ ಗಾಳ ಹಾಕಿದೆ. ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತದೆ ಎಂಬುದು ಸಹ ನಿಗೂಢವಾಗಿಯೇ ಉಳಿದಿದೆ. ಈಗಾಗಲೇ JDS ಸದಸ್ಯರೊಬ್ಬರು ಕಾಂಗ್ರೆಸ್ ಪಾಳೆಯದೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಇನ್ನುಳಿದ 2 ಸದಸ್ಯರು ಯಾರಿಗೆ ಬೆಂಬಲಿಸುತ್ತಾರೆ ಎಂಬುದು ಸ್ಪಷ್ಟವಾಗಿಲ್ಲ. BJPಯಲ್ಲಿ ಅಧಿಕಾರ ಹಿಡಿಯುವ ಆಸಕ್ತಿ ವ್ಯಕ್ತವಾಗುತ್ತಿಲ್ಲ. ಕಾಂಗ್ರೆಸ್ಗೆ ದಾರಿ ಸುಗಮವಾದಂತಿದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರ ಆಯ್ಕೆಗೆ August 25 ಚುನಾವಣೆ ನಡೆಯಲಿದ್ದು, ಬಸವೇಶ್ವರ ನಗರದ KHB ಕಾಲೋನಿ ಲಯನ್ಸ್ ಪ್ರೌಢಶಾಲೆಯಲ್ಲಿ ಮತಗಟ್ಟೆ ಸ್ಥಾಪಿಸಲಾಗಿದೆ ಎಂದು ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, August 25 ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಈ ಹಿಂದೆ ಬಸವೇಶ್ವರ ಕಾಲೋನಿಯ ಹೇರೂರು ಚಂದ್ರರಾಯ ಗೌಡ ಮಲ್ಲಾರ್ ಸಿದ್ದಪ್ಪ ಗೌಡ ಕೆರೆಡ್ಡಿ ಮಹಾವಿದ್ಯಾಲಯದಲ್ಲಿ ಮತದಾನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಪದವಿ ಪರೀಕ್ಷೆಗಳು ನಡೆಯುವುದರಿಂದ, ಸುತ್ತಲೂ 144 ಜಾರಿಯಲ್ಲಿರುವುದರಿಂದ ಮತದಾನ ಸ್ಥಳವನ್ನು ಲಯನ್ಸ್ ಪ್ರೌಢಶಾಲೆಗೆ ಬದಲಾವಣೆ ಮಾಡಲಾಗಿದೆ ಎಂದರು. ಡಾಕ್ಟರ್ ಶ್ಯಾಮನೂರು ಶಿವಶಂಕರಪ್ಪ, ಈಶ್ವರ್ ಖಂಡ್ರೆ ಮತ್ತು ಶಂಕರ್ ಎಂ ಬಿದರೆ ಅವರ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ರಾಜ್ಯದ 27 ಪುರುಷ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, ರಾಯಚೂರು ಜಿಲ್ಲೆಯಿಂದ ಡಾಕ್ಟರ್ ಸೋಮನಾಥ್ ರೆಡ್ಡಿ ಗಣದಿನ್ನಿ ವಕೀಲ್ ಕಣಕ್ಕಿಳಿಸಿದ್ದಾರೆ. ರಾಜ್ಯದಲ್ಲಿ ಒಟ್ಟು 57 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ ಎಂದರು. ರಾಜ್ಯದಲ್ಲಿ ಮಹಾಸಭೆಗೆ 31,137 ಮತದಾರರು ಇದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ 1,230 ಮತದಾರರು ಇದ್ದಾರೆ. ಜಿಲ್ಲೆಯ ಪ್ರತಿಯೊಬ್ಬ ವೀರಶೈವ ಲಿಂಗಾಯತ ಮಹಾಸಭಾದ ಮತದಾರರು ಮತವನ್ನು ಚಲಾಯಿಸಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಮಹಿಳೆಯರು 13 ಜನ ಕೂಡ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಈಗಾಗಲೇ
ಜೊತೆಗೆ 27 ಸ್ಥಾನಗಳಿಗೆ ಪುರುಷ ಸಾಮಾನ್ಯ ಸ್ಥಾನಗಳಿಗೆ ಚುನಾವಣೆ ದಿನಾಂಕ 25/8/2024 ಬೆಳಗ್ಗೆ 8 ಗಂಟೆಯಿಂದ 5 ಗಂಟೆಯವರೆಗೆ ನಮ್ಮ ರಾಯಚೂರು ನಗರದ ಲೈನ್ಸ್ ಶಾಲೆ ಲೈನ್ಸ್ ಸ್ಕೂಲ್ ಏನಿದೆ KHV ಪ್ರೌಢಶಾಲೆ KHV ತಾಲೂಕಿನಲ್ಲಿ ನಡೀತದೆ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 1230 ಮತದಾರರಿದ್ದು ಅಂದರೆ ಏನು 2,500 ರೂಪಾಯಿ ಮತ್ತು ಅದಕ್ಕೂ ಮೇಲ್ಪಟ್ಟು ಆ ಹಣವನ್ನು ಪಾವತಿಸಿ ಸದಸ್ಯತ್ವವನ್ನು ಪಡೆದಂತಹ ಸಮಾಜ ಬಾಂಧವರು ಆ ಒಂದು ಮತದಾನಕ್ಕೆ ಆ ಮತದಾನವನ್ನು ಮಾಡಲು ಅರ್ಹರಾಗಿರ್ತಾರೆ ಅಂಥವರೆಲ್ಲರಿಗೆ ಈಗಾಗಲೇ ನಾವು ಪ್ರಚಾರವನ್ನು ಕೈಗೊಂಡು ಈಗೆಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಹಾಗೂ ನಾವು ಮುಂಚೆ ಅಂದರೆ ನಾವು ಈಗಾಗಲೇ ಪತ್ರಿಕಾ ಪ್ರಕಟಣೆಯಲ್ಲಿ ಆ ಒಂದು ಏನು ಮತದಾನ ನಡೆಯುವ ಸ್ಥಳವನ್ನು ಹೆರು ಚಂದ್ರೇಗೌಡ ಮಲ್ಲಾರ್ ಅಂತೇಳಿ ನಮ್ಮ ವೀರಶೈವ ಸಮಾಜದ BEd ಕಾಲೇಜಲ್ಲಿ ಮಾಡಬೇಕಂತಕ್ಕಂಥದ್ದು ನಿರ್ಧರಿಸಿದ್ವಿ. ಕಾರಣ ಅಂತ ಹೇಳಿದ್ರೆ ಅಂದ್ರೆ ಏನು ರಾಯಚೂರು ವಿಶ್ವವಿದ್ಯಾಲಯದ ಪರೀಕ್ಷೆಗಳು ಆ ಪದವಿ ಪರೀಕ್ಷೆಗಳಲ್ಲಿ ನಡೀತಿರೋದ್ರಿಂದ ಅಲ್ಲಿ ಮಾಡಲಿಕ್ಕೆ ಬರೋದಿಲ್ಲ, 144 ಸೆಕ್ಷನ್ ಇರ್ತದೆ ಅನ್ನೋ ದೃಷ್ಟಿಯಿಂದ ಈಗ ಲೈನ್ಸ್ ಪ್ರೌಢಶಾಲೆ KHV ಕಾಲೋನಿ ಬಸವೇಶ್ವರ ನಗರ ಲಿಂಗಸೂರು ರಸ್ತೆ ರಾಯಚೂರಿನಲ್ಲಿ ನಾವು ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ. ಎಲ್ಲ ಮತದಾರರನ್ನ ಪ್ರತಿಯೊಬ್ಬ ಮತದಾರರನ್ನ ದೂರವಾಣಿ ಮುಖಾಂತರ ಮತ್ತು ಪ್ರತ್ಯಕ್ಷವಾಗಿ ನಾವು ಕಂಡು ಮತದಾನ ಮಾಡಲಿಕ್ಕೆ ಅವರಲ್ಲಿ ವಿನಂತಿ ಮಾಡಿದ್ದೇವೆ. ಕೂಡ ಈ ಒಂದು 27 ಸ್ಥಾನಗಳ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಮತದಾನ ಮಾಡಬೇಕಾಗಿದೆ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 1230 ಇಲ್ಲಿ ಜಿಲ್ಲೆ ರಾಯಚೂರಿನಲ್ಲಿ ಮಾತ್ರ 3 ಬೂತ್ ಮಾಡಿದ್ದೇವೆ ಸರ್. ಅಲ್ಲೇ ಮಾಡೋ ಲೈನ್ಸ್ ಪ್ರೌಢಶಾಲೆ ರಾಯಚೂರು ಜಿಲ್ಲೆಯಿಂದ ಎಲ್ಲ ಕಂಪ್ಲೀಟ್ ಏನಾದ್ರೂ 7 ತಾಲೂಕುಗಳ ಏನು ಮತದಾನ ಇಲ್ಲ ಬಂದು ಮತದಾನ ಮಾಡಬೇಕಾಗ್ತದೆ. ದಯವಿಟ್ಟು ಸ್ಥಳ ಬದಲಾವಣೆ ನಾನು ಈಗಾಗಲೇ ಪತ್ರಿಕೆಯಲ್ಲಿ ಕೊಟ್ಟಿದ್ದೀವಿ. ನಾವು ಒಂದು ಇದರಲ್ಲಿ ಆ ಒಂದು ಅದನ್ನು ತಾವು ಪತ್ರಿಕೆಯಲ್ಲಿ ಬರೆದ್ರೆ ಮತದಾನ ಮಾಡಲಿಕ್ಕೆ ಅನುಕೂಲ ಆಗತಕ್ಕಂಥ ಮತದಾನ ವಿನಂತಿಯನ್ನು ಮಾಡ್ತಾ ತಾವು ಸಹಕಾರ ಭಾಷೆ 2 ವಾರಗಳು ಇಲ್ಲ ಅಲ್ಲೇ ಒಂದೇ ಇದರಲ್ಲಿ ಮಾಡ್ತೇವೆ. ಹಾಗೇನೆ ಬೆನ್ನಲ್ಲಿ ನಮ್ಮ ಈಶ್ವರ್ ಖಂಡ್ರೆ ಸರ್ ಅವರು ಡಾಕ್ಟರ್ ಶ್ಯಾಮೂರು ಶಿವಶಂಕರಪ್ಪ ಅವರು ಮತ್ತು ಶಂಕರ್ ಬಿದ್ರಿ ಅವರಿಗೆ ಸೇರಿ ಒಂದು ಪ್ಯಾನಲ್ ಅನ್ನು ನಾವು ಮಾಡ್ಕೊಂಡಿದ್ದೇವೆ. ಈಗ 57 ಜನಕ್ಕೆ 27 ಜನ ಒಂದು ಪ್ಯಾನಲ್ ಮಾತ್ರ ಆಗಿದೆ. ಉಳಿದಂತೆ ಸ್ವತಂತ್ರ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕೆಲವು ಅದರಲ್ಲಿ ಚುನಾವಣಾ ಕಾರಣದಿಂದ ನಿವೃತ್ತರು ಕೂಡ ಆಗಿದ್ದಾರೆ. ಆದ್ರಿಂದ ಈ 27 ಜನರನ್ನ ಆಯ್ಕೆ ಮಾಡ್ಬೇಕಂತಕ್ಕಂಥದ್ದು ನಮ್ಮ ಮಹಾಸಭೆಯ ತೀರ್ಮಾನ ಕೂಡ ಆಗಿದೆ. ಈ 27 ಜನರಿಗೆ ನಾವು ಮತದಾನವನ್ನು ಮಾಡಿ ಅಭೂತಪೂರ್ವ ಏನು ಸ್ಪರ್ಧೆ ಮಾಡಿದಂತ ನಮ್ಮ ರಾಯಚೂರು ಜಿಲ್ಲೆಯಿಂದ ಡಾಕ್ಟರ್ ಸೋಮನಾಥ ರೆಡ್ಡಿ ವಕೀಲರು ಇವರೇನದಲ್ಲ ಇದರಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವರನ್ನ ಕೂಡ ಆಯ್ಕೆ ಮಾಡಲಿಕ್ಕೆ ಮತ್ತು ಅದರ ಜೊತೆಗೆ ಉಳಿದ 26 ಸದಸ್ಯರನ್ನು ಕೂಡ ಆಯ್ಕೆ ಮಾಡಲಿಕ್ಕೆ ನಾವು ವಿನಂತಿ ಮಾಡಿದ್ದೇವೆ ಅಂತಕ್ಕಂಥ ಮಾತ್ರ ತಿಳಿಸ್ತಾ ಚುನಾವಣಾ ಅಧಿಕಾರಿಗಳಾಗಿ ನಮ್ಮ ಜನಪ್ರಿಯ ವಕೀಲರು ಪ್ರಸಿದ್ಧ ವಕೀಲ ನರೇಶ್ ಕುಮಾರ್ ಅವರು ಅವರನ್ನ ಆಯ್ಕೆ ಮಾಡಿದ್ದಾರೆ. ನಮ್ಮ ಕಾರ್ಯಕಾರಿ ಸಮಿತಿ ಮಹಾಸಚಿವ ಜಿ ಕಣ್ಣೇರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿ ನರೇಶ್ ಕುಮಾರ್, ವಕೀಲ್ ಮಹೇಶ್ ಕುಮಾರ್, ನೀಲಕಂಠಸ್ವಾಮಿ, ಡಾಕ್ಟರ್ ಪರಮೇಶ್ವರ್ ಸಾಲಿಮಠ್, ಸೋಮನಾಥ್ ರೆಡ್ಡಿ ಗಣದಿನ್ನಿ ವಕೀಲ್ ಸೇರಿದಂತೆ ಅನೇಕರಿದ್ದರು. ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಹಾಗೂ ಇತರೆ ಸಂಘಗಳು ಮತ್ತು ವರ್ತಕ ಸಂಸ್ಥೆಗಳು ಟ್ರೇಡ್ ಲೈಸೆನ್ಸ್ ಕುರಿತು ನಗರದ ಆಶಾಪುರ್ ಕಲ್ಯಾಣ ಮಂಟಪದಲ್ಲಿ ಸಭೆ ನಡೆಸಲಾಯಿತು. ತ್ರಿವಿಕ್ರಮ್ ಜೋಶಿ ಮಾತನಾಡಿ, ನಗರಸಭೆ ಪೌರಾಯುಕ್ತರು ಅಂಗಡಿಗಳನ್ನು ಸೀಲ್ ಮಾಡುವ ಮುನ್ನ ವ್ಯಾಪಾರಿಗಳಿಗೆ ನೋಟಿಸ್ ನೀಡಿಲ್ಲ. ನಗರಸಭೆಯಿಂದ ಅಂಗಡಿಗಳನ್ನು ಸೀಲಿಂಗ್ ಮಾಡುವುದು ಅನಪೇಕ್ಷಿತ ಮತ್ತು ಉದ್ಯಮಿಗಳ ಖ್ಯಾತಿಗೆ ಧಕ್ಕೆ ತರುವ ಅಸಭ್ಯ ಕಾರ್ಯವಾಗಿದೆ. MSME ಉದ್ಯಮ ನೋಂದಾಯಿತ ಸಂಸ್ಥೆಗಳು, ವ್ಯಾಪಾರ ಅಂಗಡಿಗಳು ಇ ಟ್ರೇಡ್ ಲೈಸೆನ್ಸ್ ಪೂರ್ವ ವೀಕ್ಷಣೆಯ ಅಂಗಡಿಯಲ್ಲಿ ಬರುವುದಿಲ್ಲ ಎಂದರು. 500 ರೂಪಾಯಿ ಶುಲ್ಕ ಸಂಗ್ರಹ ಮಾಡುವುದಕ್ಕೆ ಅಧಿಕಾರ ಹೊಂದಿದೆ. ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಅಂಗಡಿಗಳನ್ನು ಮುಚ್ಚಲಾಗಿದೆ ಮತ್ತು ಯಾವುದೇ ವ್ಯಾಪಾರ ಚಟುವಟಿಕೆಯನ್ನು ಮಾಡಲಾಗಿಲ್ಲ. ಆ ಅವಧಿಗೆ ಪಾವತಿಸುವುದು ಕಷ್ಟ. ಒಂದು ಸಮಿತಿಯನ್ನು ರಚಿಸಲು ಮತ್ತು ಈ ಎಲ್ಲ ವಿಷಯಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಹಿಸಲು ನಿರ್ಧರಿಸಲಾಯಿತು. ಅಗತ್ಯವಿದ್ದರೆ ಕಾನೂನು ತಜ್ಞರನ್ನು ನೇಮಿಸಿಕೊಳ್ಳುವುದು. ಇಂದು ಸಂಜೆ ವಾಣಿಜ್ಯೋದ್ಯಮ ಸಂಘದ ನಿಯೋಗ ನಗರಸಭೆ ಸದಸ್ಯರ ನೇತೃತ್ವದಲ್ಲಿ ಪೌರಾಯುಕ್ತರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಕಮಲ್ ಕುಮಾರ್, ಕಾರ್ಯದರ್ಶಿ ಜಂಬಣ್ಣ, ಸಾವಿತ್ರಿ ಪುರುಷೋತ್ತಮ್, ಗರಳದಿನ್ನಿ ಸಿದ್ದನ್ಗೌಡ, ಮರಂ ತಿಪ್ಪಣ್ಣ, ವಿ ಲಕ್ಷ್ಮೀರೆಡ್ಡಿ, ಮಂಜುನಾಥ್ ಹಾನ್ಗಲ್, ಸಂದೀಪ್ ವಕೀಲ್, ಸಿಎ ಸಂಭವ್ ಬೋಹರಾ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್, ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್, 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರ್ ರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ,
ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535350. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಎ ಆಫೀಸ್ ಹೌಸ್ ಓಲ್ಡ್ ಅಂಡ್ ಆಲ್ ಟೈಪ್ಸ್ ಆಫ್ ಫರ್ನಿಚರ್ಸ್. ಡೀಲರ್ಸ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲೆಮರ, ವಾರ್ಡ್ ರೋ, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ಫೇರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಂಡ್ರೋ ಸೆಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸೆಟ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880240095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ.
ವಿಮಲಾಬಾಯಿ ನಿಜಮಕಾರಿ ಪ್ರತಿಷ್ಠಾನ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ದೇವರಾಜ್ ಅರಸು ವಿಚಾರ ವೇದಿಕೆಗಳ ಸಹಯೋಗದಲ್ಲಿ 25ರಂದು ನಗರದ ಕನ್ನಡ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಭಗತ್ನ ಪದಗಳು ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಕೃತಿಕರ್ತು ಹಾಗೂ ಹಿರಿಯ ಸಾಹಿತಿ ಭಗತ್ರಾಜ್ ನಿಜಮಕಾರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ಡಾ ಬಸವಪ್ರಭು ಬೆಟ್ಟದೂರು ಉದ್ಘಾಟಿಸಲಿದ್ದಾರೆ. ಕೃತಿಯನ್ನು ಬಿಡುಗಡೆಗೊಳಿಸಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಸಿದ್ದರಾಮಯ್ಯ ಎಸ್ಜಿ ಪರಿಚಯಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಶಾಶ್ವತಯ್ಯ ಮುಕುಂದಿಮಠ, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶಿವಕುಮಾರ್, ಚಿತ್ರಕಲಾವಿದ ಎಂ ಕೃಷ್ಣ ರಾಯಚೂರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ, ಈರಣ್ಣ ಬೆಂಗಾಲಿ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯ ಶಿವರೆಡ್ಡಿ ಕೊಪ್ಪಳ್ ಆಗಮಿಸಲಿದ್ದಾರೆ. ಕೃತಿಯ ಕುರಿತು ಮುಕ್ತ ಸಂವಾದ ನಡೆಸಲು ಅವಕಾಶ ನೀಡಲಾಗುತ್ತದೆ ಎಂದರು. ಇವರು ಸದಸ್ಯರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇವರು ಬರಲಿದ್ದಾರೆ. ಈ ಕಾರ್ಯಕ್ರಮವನ್ನು ವಿಜಯ ರಾಜೇಂದ್ರ ನಿರ್ವಹಿಸಿದ್ದಾರೆ. ಈಗ ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಸಂವಾದಕ್ಕೆ ಮುಕ್ತ ಅವಕಾಶ ಕೊಡಲಾಗಿದೆ. ಪುಸ್ತಕ ಬಿಡುಗಡೆ ಆಗಿದೆ, ಅದರ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಸ್ನೇಹಿತರೆ, ಇದು ನನ್ನಿಂದ ಮೂರನೇ ಕೃತಿ. ಮೊದಲನೇ ಕೃತಿ ಜೀವನಪ್ಪ ದೇವರ ಕೃತಿಕ್ಷೇತ್ರವನ್ನ ಬಂಡಾಯ ಪ್ರವರ್ತ ಮಾರ್ಗದರ್ಶನ ಅವಧಿಯಲ್ಲಿ ಹೈದರಾಬಾದ್ ಕರ್ನಾಟಕದಿಂದ ಪ್ರಾತಿನಿಧಿಕವಾಗಿ ಪುಸ್ತಕ ಮತ್ತು ಎರಡನೇದಾಗಿ ಪುಸ್ತಕ ಬೆಂಗಳೂರು ಅಂತ 2004 ಬಿಡುಗಡೆ ಮಾಡಲಾಗಿದೆ. ಇದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಡಾಕ್ಟರ್ ಮೋಹಿತಿ ಅವರನ್ನು ಬಿಡುಗಡೆ ಮಾಡಿದರೆ, ಅದರೊಂದಿಗೆ ಚಂದ್ರವಾಲಿಕಾದ ಪುಸ್ತಕ ಸಮಗ್ರಕಾಲ ಗಮನ ಅವರ ಚಿತ್ರಗಳಿಗೆ ಆ ಸಂದರ್ಭದಲ್ಲಿ 20 ವರ್ಷಗಳಿಂದ ನಾನು ಈ ಭಜತನ ಪದಗಳನ್ನು ಕೊಟ್ಟಿದ್ದೇನೆ. ಭಜತನ ಪದಗಳು ಕಾವ್ಯ ಹೊರತು ಪದ್ಯ ಹೊರತು ಗದ್ಯ ಹೊರತು ಪ್ರಪಂಚ ಹೊರತು ಓದಿಕೊಂಡು ಅವಲಂಬಿತವಾಗಿದೆ. 3000 ಪದ್ಯಗಳಿವು. ಇವು ವಿಷಯ ಒಂದೇ ಇಲ್ಲ. ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಆಗಮನದ ಬಗ್ಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಅದನ್ನು ಪ್ರಯತ್ನ ಮಾಡಿ ಕಟ್ಟಿಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ಅದನ್ನು 25 ಬಿಡುಗಡೆ ಮಾಡಿದ್ದೇನೆ. ದಯಮಾಡಿ ಶ್ರೀಮತಿ ವಿಮಲಾಬಾಯಿ ನಿಜಾಮಕಾರಿ ಪ್ರತಿಷ್ಠಾನ, ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು, ಈ ದೇವರಾಜ ಅರಸು ವಿಚಾರ ವೇದಿಕೆ ರಾಯಚೂರು ಯುವ ಸಂಘಟನೆಯಲ್ಲಿ ಭಗತರಾಜ್ ಅಂದರೆ ನನ್ನಿಂದ ಬರೆದಿರತಕ್ಕ ಭಗತನ ಪದಗಳ ಕೃತಿಯು ಬಿಡುಗಡೆ ಕಾರ್ಯಕ್ರಮವು 25/8/2024 ರವಿವಾರ ಬೆಳಗ್ಗೆ 11 ಗಂಟೆಗೆ ಸ್ಥಳೀಯ ಕನ್ನಡ ಭವನದೊಂದಿಗೆ ಏರ್ಪಡಿಸಲಾಗಿದೆ. ಇದರ ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರುವ ಶ್ರೀ ರಂಗಣ್ಣ ಪಾಟೀಲ್ ಅರಳಿ ಅವರು ಮಾಡುತ್ತಾರೆ. ಪ್ರಸ್ತಾವನೆ ನಾನು ಮಾಡ್ತಾ ಇದ್ದೇನೆ, ಪುಸ್ತಕದ ಬಗ್ಗೆ ವಿವರವಾಗಿ ತಿಳಿಸ್ತೀನಿ. ಉದ್ಘಾಟನೆ ಡಾಕ್ಟರ್ ಬಸವಪ್ರಭು ಬೆಟ್ಟದೂರ್ ನಿಕಟಪೂರ್ವ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ನಿರ್ವಹಿಸುತ್ತಿದ್ದಾರೆ. ಕೃತಿ ಬಿಡುಗಡೆ ಮತ್ತು ಪರಿಚಯ ಪ್ರೊಫೆಸರ್ ಸಿದ್ದರಾಮಯ್ಯ ಎಸ್ಜಿ, ಮಾಜಿ ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಮತ್ತು ಬೆಂಗಳೂರಿನಲ್ಲಿರುವ ಪ್ರತಿಯೊಂದು ಕನ್ನಡ ಕಾರ್ಯಕ್ರಮದಲ್ಲಿ ಸಕ್ರಿಯರಾಗಿರುವರು 24/25 ಒಂದು ಹೋರಾಟದ ಪ್ರಯುಕ್ತ ಮೈಸೂರಿನಲ್ಲಿ ಇರಬೇಕಾಗಿತ್ತು. ಈ ಪುಸ್ತಕದ ಬಿಡುಗಡೆ ಸಲುವಾಗಿ ರೈತರಿಗೆ ಬರೆದಿದ್ದಾರೆ. ಅವರ ಪರವಾಗಿ ಅವರು ನಿರ್ಧರಿಸುತ್ತೇನೆ. ನಂತರ ಮುಖ್ಯತೆಗಳಾಗಿ ಶಾಶ್ವತ ಮುಖಂಡಿಮಠ ಸಿದ್ದರು, ಸಾಹಿತಿಗಳು, ಪ್ರಾಚಾರ್ಯರು ಮತ್ತು ಕನ್ನಡಕ್ಕೆ ಭಾಷೆ ಪರಿಣಿತವಾಗಿರುವಂಥವರು. ನಂತರ ಡಾಕ್ಟರ್ ಶಿವಕುಮಾರ್ ನನಗೆ ಜಿಲ್ಲಾ ವಿಶೇಷ ವರಿಷ್ಠ ಅಪೇಕ್ಷ ಅಧಿಕಾರಿಗಳು ಅತಿಥಿಗಳಾಗಿ ಬರೆದಿದ್ದಾರೆ. ನಂತರ ಎಂ ಕೃಷ್ಣ ರಾಯಚೂರು, ಇವರು ರಾಯಚೂರಿನವರೇ, ಬೆಂಗಳೂರಿಗೆ ಜನಿಸಿ ಅದೇ ಸಾಹಿತ್ಯ ಮತ್ತು ಕಲಾವಿದರು ಭಾಷೆ ವಿಶ್ವಾಸ ಆಗಿದ್ದಾರೆ. ಅವರು
ಸಂದರ್ಭದಲ್ಲಿ ಶಿವಶಂಕರ್ ನಿಜಂಕಾರಿ, ತಾಯಪ್ಪ ಹೊಸೂರು, ಬಶೀರ್ ಅಹಮದ್ ಉಸಮನಿ, ಜಿ ಸುರೇಶ್, ರುದ್ರಯ್ಯ ಗಣಾಚಾರು ಉಪಸ್ಥಿತರಿದ್ದರು. ಸಾಮಾಜಿಕವಾಗಿ ನಿತ್ಯವೂ ಎದುರಿಸುತ್ತಿರುವ ಸಮಸ್ಯೆಗಳ ಆಧರಿಸಿ ರೂಪಿತ ಕಥಾವಸ್ತುವಿನ ಕಿರುಚಿತ್ರ ರೈತ ಧ್ವನಿ ಆಗಸ್ಟ್ 27ರಂದು ಬಿಡುಗಡೆಗೊಳಿಸಲಾಗುತ್ತದೆ ಎಂದು ಹನುಮಂತ ಬ್ಯಾಗವಟ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಪ್ರಾಪ್ತರು ಕುಡಿತ ಚಟಕ್ಕೆ ದಾಸರಾಗುತ್ತಿರುವುದು, ಅಪ್ರಾಪ್ತರು ಮದುವೆಯಂತಹ ಘಟನೆಗಳು ನಡೆಯುತ್ತಿದ್ದು ಸಮಾಜದ ಮೇಲಾಗುವ ದುಷ್ಪರಿಣಾಮಗಳ ಕುರಿತು ಕಿರುಚಿತ್ರ ಸಿದ್ಧಪಡಿಸಲಾಗಿದೆ. ಬೆಂಗಳೂರು, ಲಿಂಗಸೂರು ಸೇರಿ ಸ್ಥಳೀಯ ಕಲಾವಿದರು ನಟಿಸಿರುವ ಕಿರುಚಿತ್ರ ಭೀಮನಾದ 27 ಯೂಟ್ಯೂಬ್ನಲ್ಲಿ ಬಿಡುಗಡೆಗೊಳಿಸಲಾಗುತ್ತದೆ. ಸ್ಥಳೀಯ ಕಲಾವಿದ ಪ್ರತಿಭೆಗಳಿಗೆ ಜನರು ವೀಕ್ಷಿಸುವ ಮೂಲಕ ಬೆಂಬಲಿಸುವಂತೆ ಮನವಿ ಮಾಡಿದರು. ಹಳ್ಳಿಗಳಲ್ಲಿ ಮತ್ತು ಯಾವ ರೀತಿ ಸಮಸ್ಯೆ ಇದೆ, ಎಷ್ಟೋ ಜನ ಹಳ್ಳಿಗಳಲ್ಲಿ ಸಣ್ಣ ವಯಸ್ಸಿಗೆ ಕೊಡ್ತಾರೆ, ಆ ಒಂದು ಸನ್ನಿವೇಶ ಇಟ್ಕೊಂಡು ಆಮೇಲೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಮದುವೆಗಳನ್ನು ಮಾಡ್ತಾರೆ ಹಳ್ಳಿ ಗ್ರಾಮೀಣ ಮಟ್ಟದಲ್ಲಿ. ಸೊ ಅದನ್ನು ಕೂಡ ಇಟ್ಕೊಂಡು ಜನರಿಗೆ ಒಂದು ಸಂದೇಶ ನೀಡುವಂಥ ಒಂದು ಒಳ್ಳೆಯ ಕಿರುಚಿತ್ರವನ್ನು ನಾವು ಮಾಡಿದ್ವಿ. ಆ ಕಿರುಚಿತ್ರ ಇದೇ ತಿಂಗಳ ದಿನಾಂಕ 27/8/2024 ಅಂದರೆ ಮಂಗಳವಾರದಿಂದ ನಾವು ಸಾಯಂಕಾಲ 5:45 ರಿಲೀಸ್ ಮಾಡ್ತೀವಿ. ಭೀಮನಾದ 27 ಎನ್ನುವ ಯೂಟ್ಯೂಬ್ ಚಾನಲಲ್ಲಿ ಅದನ್ನು ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಭೀಮನಾದ 27 ಯೂಟ್ಯೂಬ್ ಚಾನಲಲ್ಲಿ ನಾವು ಅದನ್ನು ವಿಡಿಯೋ ಮಾಡ್ತಾಯಿದ್ವಿ. ಈ ನಮ್ಮಾಲದವರು ಎಲ್ಲ ಕಲಾವಿದರು, ಬೆಂಗಳೂರಿಂದ ನಾವು ಕಲಾವಿದರನ್ನ ಕರೆಸಿದ್ವಿ, ಅವರು ಸಿನಿಮಾ ಆರ್ಟಿಸ್ಟ್ ಅವರನ್ನು ಕರೆಸಿದ್ವಿ, ಆಮೇಲೆ ಲೀಸೂರಿಂದ ಕೂಡ ಕಲಾವಿದರನ್ನ ಕರೆಸಿ ಈ ಭಾಗದಲ್ಲಿ ನಾವು ಒಂದು ಉತ್ತಮವಾಗಿರ್ತಕ್ಕಂಥ ಕಿರುಚಿತ್ರ ಮಾಡಿದ್ದೀವಿ. ಹಾಗಾಗಿ ತಮ್ಮೆಲ್ಲರ ಮಾಧ್ಯಮದವರ ಸಹಾಯ ಮತ್ತು ಸಲಹೆ ನಮಗೆ ಅವಶ್ಯಕತೆವಾಗಿದೆ. ಯಾಕಂದರೆ ಈ ಭಾಗದಲ್ಲಿ ಕಲಾವಿದರ ಸಂಖ್ಯೆ ಕಡಿಮೆ ಇರೋದ್ರಿಂದ ನಾವು ಕೂಡ ರೈಚೂರು ಭಾಗದಿಂದ ಒಳ್ಳೆ ಒಳ್ಳೆ ಪ್ರತಿಭೆಗಳು ನಮ್ಮಲ್ಲಿದ್ದಾರೆ, ಆ ಪ್ರತಿಭೆಗಳನ್ನು ಕೂಡ ನಾವು ಹೊರಪ್ರಪಂಚಕ್ಕೆ ತರುವಂಥ ರೀತಿಯಲ್ಲಿ ಮಾಧ್ಯಮಗಳು ಕೆಲಸ ತುಂಬ ಅವಶ್ಯಕವಾಗಿದೆ. ಇದರಲ್ಲ ಈ ನಮ್ಮ ಕಿರುಚಿತ್ರದ ಮೂಲಕ ನಮ್ಮಲ್ಲಿ ಕೂಡ ನಾನು ವಿನಂತಿ ಮಾಡ್ಕೊತೇನೆ, ಸಾಧ್ಯವಾದಷ್ಟು ನಮ್ಮ ರೈಚೂರಿನಲ್ಲಿರ್ತಕ್ಕಂಥ ಕಲಾವಿದರನ್ನ ಈ ರೀತಿ ಕಿರುಚಿತ್ರಗಳ ಮೂಲಕ ಸಾಮಾಜಿಕ ಸಂದೇಶಗಳ ಕಿರುಚಿತ್ರಗಳ ಮೂಲಕ ಹೊರತರಲಿಕ್ಕೆ ತಮ್ಮ ಸಹಾಯ ಸಹಕಾರ ಅವಶ್ಯಕವಾಗಿದೆ ಅನ್ನೋ ಮೂಲಕ ನಾನು ನಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಬಸವರಾಜ್, ಶರಣಬಸವ, ಗೋಗೇಬಾಳ್ ಉಪಸ್ಥಿತರಿದ್ದರು. ಲಿಂಗಸೂರು ತಾಲೂಕಿನ ಮುದುಗಲ್ ಪುರಸಭೆ ವ್ಯಾಪ್ತಿಯ ವಾರ್ಡ್ 16ರಲ್ಲಿ ಬರುವ 15 ಜನ ಮಾಜಿ ದೇವದಾಸಿ ಮಹಿಳೆಯರಿಗೆ ನಿವೇಶನ ಮಂಜೂರು ಮಾಡಿ ಹಕ್ಕುಪತ್ರ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ವಿಮೋಚನಾ ಸಂಘ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಲಿಂಗಸೂರು ತಾಲೂಕಿನ ಮುದುಗಲ್ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ 16ರಲ್ಲಿ 15 ಜನ ಮಾಜಿ ದೇವದಾಸಿ ಮಹಿಳೆಯರಿಗೆ ನಿವೇಶನ ನೀಡಲು ಒತ್ತಾಯಿಸಿ ಅನೇಕ ವರ್ಷಗಳಿಂದ ನಿರಂತರವಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಗಮನಕ್ಕೆ ತಂದರೂ ಪ್ರಯೋಜನವಿಲ್ಲ. ಮುದುಗಲ್ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ 469/2 ಉಳಿದ ಪುರಸಭೆಯ ತರಾವು ಸಂಖ್ಯೆ 29 March 30, 2017 ನಡೆದ ಪುರಸಭೆಯ ಸರ್ವ ಸದಸ್ಯರ ಸಭೆಯಲ್ಲಿ ಸರ್ವಾನುಮತದಿಂದ ಒಪ್ಪಿಗೆ ನೀಡಲಾಗಿದೆ. ಈ ಮೇಲಿನ ಉಲ್ಲೇಖ ಅನ್ವಯ ಮುದುಗಲ್ ಪುರಸಭೆ ಕಾರ್ಯಾಲಯದಿಂದ ಸಂಬಂಧಪಟ್ಟ ಎಲ್ಲಾ ಫಲಾನುಭವಿಗಳ ಪಟ್ಟಿ ಮತ್ತು ನಿವೇಶನದ ನಕಾಶೆಗಳೊಂದಿಗೆ ಪುರಸಭೆಯಲ್ಲಿ ಅನುಮೋದಿಸಿ ಮಂಜೂರಾತಿಗೆ ಶಿಫಾರಸು ಮಾಡಲಾಗಿದೆ. ಇದುವರೆಗೂ ಮಾಜಿ ದೇವದಾಸಿ ಮಹಿಳೆಯರಿಗೆ ನಿವೇಶನ ಮಂಜೂರು ಮಾಡದೆ ವಿಳಂಬ ನೀತಿ ಅನುಸರಿಸಲಾಗುತ್ತಿದೆ ಎಂದು ದೂರಿದರು. ಈ ಕೂಡಲೇ ಅವರಿಗೆ ನಿವೇಶನ ಹಂಚಿಕೆ ಮಾಡಿ ಹಕ್ಕುಪತ್ರ ನೀಡಬೇಕು ಎಂದು ಆಗ್ರಹಿಸಿದರು. ಕೆಲವರು ಅನಧಿಕೃತವಾಗಿ ಕಬ್ಜೆ ಮಾಡಲು ಪ್ರಯತ್ನ ಪಡುವ ಗಂಭೀರವಾಗಿ ಪರಿಗಣಿಸಿ ಮಾಜಿ ದೇವದಾಸಿ ಮಹಿಳೆಯರಿಗೆ ಪುನರ್ವಸತಿ ಕಲ್ಪಿಸಲು ಸಂಘಟನೆಯು ಈ ಮೂಲಕ ತಮ್ಮಲ್ಲಿ ಮನವಿ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮುದುಗಲ್ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ 16ರಲ್ಲಿ ಬರುವ 15 ಜನ ಮಾಜಿ ದೇವದಾಸಿ ಮಹಿಳೆಯರಿಗೆ ನಿವೇಶನ ಮಂಜೂರು ಮಾಡಿ ಹಕ್ಕುಪತ್ರ ನೀಡುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಹಾಗೂ ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ರಾಯಚೂರು ಜಿಲ್ಲಾ ಸಮಿತಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮುದುಗಲ್ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ 16ರಲ್ಲಿ 15 ಜನ ಮಾಜಿ ದೇವದಾಸಿ ಮಹಿಳೆಯರಿಗೆ ನಿವೇಶನ ನೀಡಲು ಒತ್ತಾಯಿಸಿ 2015ರಿಂದ ನಿರಂತರವಾಗಿ ಹೋರಾಟದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಲಾಗುತ್ತಿದ್ದು ಅದರ ಪ್ರಕಾರ ಮುದುಗಲ್ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ 469/2 ಉಳಿದ ಪುರಸಭೆಯ ಟರಾವು ಸಂಖ್ಯೆ 29 ದಿನಾಂಕ 30/3/2017 ನಡೆದ ಪುರಸಭೆಯ ಸರ್ವ ಸದಸ್ಯರ ಸಭೆಯಲ್ಲಿ ಸರ್ವಾನುಮತದಿಂದ ಒಪ್ಪಿಗೆ ನೀಡಿರುತ್ತಾರೆ. ಈ ಮೇಲಿನ ಉಲ್ಲೇಖಗಳ ಅನ್ವಯ ಮುದುಗಲ್ ಪುರಸಭೆ ಕಾರ್ಯಾಲಯದಿಂದ ಸಂಬಂಧಪಟ್ಟ ಎಲ್ಲ
ಫಲಾನುಭವಿಗಳ ಪಟ್ಟಿ ಮತ್ತು ನಿವೇಶನ ನಕಾಶೆಗಳೊಂದಿಗೆ ಪುರಸಭೆಯಲ್ಲಿ ಅನುಮೋದಿಸಿ ಮಂಜೂರಾತಿಗೆ ಶಿಫಾರಸು ಮಾಡಿರುತ್ತಾರೆ. 2017 ಸಾಲಿನಿಂದ ಸುಮಾರು 7 ವರ್ಷಗಳು ಗತಿಸಿದರೂ ಕೂಡ ಇದುವರೆಗೆ ನಿವೇಶನ ಮಂಜೂರು ಮಾಡದೆ ವಿಳಂಬ ನೀತಿ ಅನುಸರಿಸುತ್ತಿದ್ದು ಮಾಜಿ ದೇವದಾಸಿ ಮಹಿಳೆಯರಲ್ಲಿ ಕೆಲವರಿಗೆ ವಯೋವೃದ್ಧರಾಗಿರುತ್ತಾರೆ. ಅಲ್ಲದೆ ಈ ಸಂದರ್ಭದಲ್ಲಿ ಹೆಚ್ ಪದ್ಮ, ಹುಲಿಗೆಮ್ಮ ಮುದ್ಗಲ್, ದುರ್ಗಮ್ಮ, ಪರಶುರಾಮ್, ಜೆ ತಾಯಮ್ಮ, ಬಸಮ್ಮ, ಹುಲಿಗಮ್ಮ, ಬಾಳಮ್ಮ, ಶರಣಮ್ಮ, ಕೆಜಿ ವೀರೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಯಲಬುರ್ಗಾ ತಾಲೂಕಿನ ಸಂಗ್ನಾಳ ಗ್ರಾಮದ ದಲಿತ ಯುವಕನನ್ನು ಕೊಲೆ ಮಾಡಿದ ಆರೋಪಿಗೆ ಕಠಿಣ ಶಿಕ್ಷೆ ನೀಡಿ ಮೃತರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಎಂದು ಡಾ ಬಿಆರ್ ಅಂಬೇಡ್ಕರ್ ಸೇನಾ ಸಮಿತಿಯಿಂದ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗ್ನಾಳ ಗ್ರಾಮದಲ್ಲಿ ದಲಿತ ಯುವಕ ಯಮನೂರು ಸ್ವಾಮಿ ಬಂಡೆಹಳ್ಳಿ ಇವರು ಹೇರ್ ಕಟ್ಟಿಂಗ್ ಮಾಡಿಸಲು ಹೋದಾಗ ಕ್ಷೌರಿಕೆ ಅಂಗಡಿ ಮಾಲೀಕ ಮುದುಕಪ್ಪ ಅಡಪದ ಇವರು ಹೇರ್ ಕಟ್ಟಿಂಗ್ ಮಾಡುವುದಿಲ್ಲವೆಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಗಳ ಮಾಡಿದ ನಂತರ ಕತ್ತರಿಯಿಂದ ತಿವಿದು ಕೊಲೆ ಮಾಡಿದ್ದಾನೆ ಎಂದು ದೂರಿದರು. ಈ ಕುರಿತು ಯಲಬುರ್ಗಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕು, ಜನರಿಗೆ ಜಾತಿ ತಾರತಮ್ಯ ಹೋಗಲಾಡಿಸಲು ಜಾಗೃತಿ ಮೂಡಿಸಲು ಸಭೆ ನಡೆಸಬೇಕು, ಮೃತರ ಕುಟುಂಬಕ್ಕೆ 5 ಎಕರೆ ಜಮೀನು ಸರ್ಕಾರಿ ಉದ್ಯೋಗ ನೀಡಬೇಕು ಎಂದು ಒತ್ತಾಯಿಸಿದರು. ಅಂಬೇಡ್ಕರ್ ಸೇನಾ ಸಮಿತಿ ಒಕ್ಕೂಟದ ನೀಲಸೇನೆ ಕರ್ನಾಟಕ ಸಮಿತಿ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ. ಕರ್ನಾಟಕದ ರಾಜ್ಯದ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ದಲಿತ ಯುವಕನಾದ ಯಮನೂರ ಸ್ವಾಮಿ ಬಂಡೆಯಾಳ ಈತನನ್ನು ಕೊಲೆ ಮಾಡಿರುವ ಘಟನೆಯನ್ನು ನಮ್ಮ ಸಂಘಟನೆ ವತಿಯಿಂದ ತೀವ್ರವಾಗಿ ಖಂಡಿಸುತ್ತದೆ. ದಿನಾಂಕ 19/8/2024 ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ದಲಿತ ಯುವಕನಾದ ಯಮನೂರ ಸ್ವಾಮಿ ಬಂಡೆಯಾಳ ಇವರು ಹೇರ್ ಕಟಿಂಗ್ ಮಾಡಿಸಿಕೊಳ್ಳಲು ಹೋದಾಗ ಅದೇ ಗ್ರಾಮದಲ್ಲಿರುವ ಕ್ಷೌರ್ಯದ ಅಂಗಡಿಗೆ ಹೋದಾಗ ಅಂಗಡಿಯ ಮಾಲೀಕನಾದ ಮುದುಕಪ್ಪ ಅಡಪ ಇವರು ದಲಿತ ಯುವಕನಿಗೆ ಹೇರ್ ಕಟಿಂಗ್ ಮಾಡುವುದಿಲ್ಲ ಎಂದು ಅವಿವೇಚ್ಯ ಶಬ್ದಗಳನ್ನು ಬೈದು ಜಾತಿನಿಂದ ಮಾಡಿ ಕೊನೆಗೆ ಮಾತಿನ ಚಕ್ಕಮುಖದಲ್ಲಿ ಜಗಳವಾಡಿ ಕ್ಷೌರಿಕ ಅಂಗಡಿಯ ಮಾಲೀಕನಾದ ಮುದುಕಪ್ಪ ಅಡಪದ ಇವರ ಅಂಗಡಿಯಲ್ಲಿದ್ದ ಕತ್ತರಿಯನ್ನು ತೆಗೆದುಕೊಂಡು ಮನೆ ಬಂದಂತೆ ದಲಿತ ಯುವಕನಿಗೆ ಒಟ್ಟಿಗೆ ಬಲವಾಗಿ ಚುಚ್ಚಿ ಕೊಲೆ ಮಾಡಿರುತ್ತಾನೆ. ಮುಂದಿನ ಜರುಗದಂತೆ ಕ್ರಮ ವಹಿಸಬೇಕು ಮತ್ತು ಕಾನೂನಿನಲ್ಲಿ ಮೂಡಿಸಬೇಕು. ರಾಜ್ಯದ ಆಯಾ ಜಿಲ್ಲೆಗಳ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ನೇತೃತ್ವದಲ್ಲಿ ಎಸ್ಸಿಗೆ ಜಾತಿ ತಾರತಮ್ಯ ಮಾಡದಂತೆ ಜನ ಜಾಗೃತಿ ಮೂಡಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಜನ ಗತಿಸಲು ಸಹ ನಮ್ಮ ಸಮಾಜದಲ್ಲಿ ದಲಿತರ ಮೇಲೆ ಮತ್ತು ದಲಿತ ಹೆಣ್ಣುಮಗಳ ಪದೇ ಪದೇ ಈ ಸಂದರ್ಭದಲ್ಲಿ ಅಧ್ಯಕ್ಷ ಸುಧಾನಂದ್ ಮಾನ್ವಿ, ಕಾರ್ಯಾಧ್ಯಕ್ಷ ರಂಗಪ್ಪ ಅಸ್ಕಿಯಾಳ್, ಸಂಘಟನಾ ಕಾರ್ಯದರ್ಶಿ ಪರಮೇಶ್ ಎರ್ಮರ್ಸ್, ಕೆ ತಿಮ್ಮಪ್ಪ, ಆನಂದ್ ಏಗ್ನೂರು, ರಾಜು ಆಶಾಪೂರ್, ರಮೇಶ್ ಸಿರ್ವಾರ ಸೇರಿ ಅನೇಕರು ಉಪಸ್ಥಿತರಿದ್ದರು. ಜೆ ಜಾರಿಗೊಂಡು 10 ವರ್ಷ ಕಳೆದರೂ ಅಸಮರ್ಪಕ ಜಾರಿ, ಕಾನೂನು ತಿದ್ದುಪಡಿಗೆ ಆಗ್ರಹಿಸಿ ಬೆಂಗಳೂರಿಗೆ ಜ್ಯೋತಿ ಯಾತ್ರೆ, ಸೈಬಣ್ಣ ಜಮದಾರ. ಚಿಲ್ಲಿ ಕ್ಯಾತರು ಕಿಲ್ಲಿ ಕ್ಯಾತರು ಎಷ್ಟಿಪಟ್ಟಿಯಲ್ಲಿ ರೇಣಮ್ಮ ವಿರುದ್ಧ ದಾಖಲಾದ ಜಾತಿ ನಿಂದನೆ ಪ್ರಕರಣ ರದ್ದುಗೊಳಿಸಲಿ, ಮಹೇಂದ್ರ ಕುಮಾರ್ ಮಿತ್ರ. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಹಿಡಿಯಲು ಕಾಂಗ್ರೆಸ್ ಸರ್ವಸಿದ್ಧತೆ, 15 ಜನ ಸದಸ್ಯರಿಗೆ ಪ್ರಯಾಣ ಭಾಗ್ಯ. ಆಗಸ್ಟ್ 25ರಂದು ವೀರಶೈವ ಮಹಾಸಭಾ ರಾಜ್ಯ ಘಟಕ ಕಾರ್ಯಕಾರಿ ಸಮಿತಿ ಸದಸ್ಯರ ಆಯ್ಕೆಗೆ ಚುನಾವಣೆ, ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್. ಎಂಎಸ್ಎಂಇ ಉದ್ಯಮ ನೋಂದಾಯಿತ ಸಂಸ್ಥೆಗಳು, ವ್ಯಾಪಾರ ಅಂಗಡಿಗಳು ಟ್ರೇಡ್ ಲೈಸೆನ್ಸ್ ಪೂರ್ವ ವೀಕ್ಷಣೆಯಲ್ಲಿ ಅಡಿಯಲ್ಲಿ ಬರುವುದಿಲ್ಲ, ತ್ರಿವಿಕ್ರಮ್ ಜೋಶಿ. ರಂದು ಭಗತ್ನ ಪದಗಳ ಕೃತಿ ಲೋಕಾರ್ಪಣೆ, ಭಗತ್ ರಾಜ್ ನಿಜಂಕಾರಿ. ರಂದು ರೈತ ಧ್ವನಿ ಕಿರುಚಿತ್ರ ಬಿಡುಗಡೆ, ಹನುಮಂತ ಬ್ಯಾಗ್ವಾಟ್. ಮಾಜಿ ದೇವದಾಸಿ ಮಹಿಳೆಯರಿಗೆ ನಿವೇಶನ ಮಂಜೂರಿಗೆ ಆಗ್ರಹ. ದಲಿತ ಯುವಕನ ಕೊಲೆ ಆರೋಪಿಗೆ ಶಿಕ್ಷೆ ವಿಧಿಸಿ ಮೃತರ ಕುಟುಂಬಕ್ಕೆ ಪರಿಹಾರ ನೀಡಲು ಮನವಿ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur.
ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್.